ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ರಾಜ್ಯ ಸರ್ಕಾರ ಸೇವಾ ಭದ್ರತೆಗಾಗಿ ಹೊರಗುತ್ತಿಗೆ ವಾಹನ ಚಾಲಕರನ್ನು ಪೌರ ಕಾರ್ಮಿಕರ ಮಾದರಿಯಲ್ಲಿ ನೇರ ವೇತನಕ್ಕೆ ಒಳಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ವಾಹನ ಚಾಲಕರ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ನಾರಾಯಣ್ ಮಾತನಾಡಿ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ವಾಹನ ಚಾಲಕರು ರಾಜ್ಯದ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 5000 ಕ್ಕೂ ಹೆಚ್ಚು ಮಂದಿ ಹೊರಗುತ್ತಿಗೆ ಆಧಾರದಲ್ಲಿ ವಾಹನ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕೋವಿಡ್ ವಾರಿಯರ್ ಗಳಾಗಿ ಸಹ ದುಡಿಯುತ್ತಿರುವ ಚಾಲಕರಿಗೆ ಸಕಾಲಕ್ಕೆ ವೇತನ ಪಾವತಿ ಆಗುತ್ತಿಲ್ಲ. ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಚಾಲಕರನ್ನೇ ಹೊಣೆ ಮಾಡಿ ಕೆಲಸದಿಂದ ಹೊರದುಡುವ ಪ್ರಯತ್ನಗಳು ನಡೆಯುತ್ತಿವೆ. ಹೀಗಾಗಿ ಚಾಲಕರಿಗೆ ನೇರ ವೇತನಕ್ಕೆ ಒಳಪಡಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ಇನ್ನು ಪ್ರತಿಭಟನೆಯಲ್ಲಿ 60 ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು. ಸರ್ಕಾರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಪೌರ ಕಾರ್ಮಿಕರ ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ 2 ವರ್ಷ ಆಗಿದೆ. ರದ್ದು ಮಾಡಿ ಈಗ ನೇರ ವೇತನ ಕೊಡ್ತಾ ಇದ್ದಾರೆ ಪೌರ ಕಾರ್ಮಿಕರಿಗೆ. ಬರೀ ರೋಡ್ ಸ್ವೀಪಿಂಗ್ ಮಾಡಿ ರೋಡ್ ಕ್ಲೀನ್ ಮಾಡುವಂಥ ಪೌರ ಕಾರ್ಮಿಕರಿಗೆ ಮಾತ್ರ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರವಾಗಿ ವೇತನ ಕೊಡ್ತಾ ಇದ್ದಾರೆ. ಆದರೆ ಆ ಕಸಾನ ಗುಡ್ಸಿ ಗುಡ್ಡೆ ಹಾಕಿ ಅದನ್ನು ತುಂಬಿಕೊಂಡು ಹೋಗ್ತಕ್ಕಂಥ ಲಾರಿ ಡ್ರೈವರ್ಗಳು ಕ್ಲೀನರ್ಗಳು ಮತ್ತು ಲೋಡರ್ಸು ಇವ್ರನ್ನ ಕೈಬಿಟ್ಟಿದ್ದಾರೆ. ಅವ್ರಿಗೆ ಎಂದಿನಂತೆ ಗುತ್ತಿಗೆ ಪದ್ಧತಿಯನ್ನು ಜಾರಿ ಮಾಡಿ ಪದ್ಧತಿಯಲ್ಲೇ ಮಡಗಿದ್ದಾರೆ. ನಾವು ಅದಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಸುಮಾರು 5600 ಜನ ಇವತ್ತು ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳಲ್ಲಿ ವಾಹನ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಸರ್ಕಾರ ಅನ್ಯಾಯ ಮಾಡಿದರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಯಾರು ಸ್ವಚ್ಛ ಮಾಡ್ತಾರೆ ಬೀದಿನ ಗೂಡಿಸ್ತಾರೆ ಅವರು ಮಾತ್ರ ಪೌರ ಕಾರ್ಮಿಕರಲ್ಲ. ಇವರು ಡ್ರೈವರ್ಗಳು, ಡ್ರೈವರ್ಗಳಾಗಿದ್ರೂ ಸಹ ಇವರು ಪೌರ ಕಾರ್ಮಿಕರದ ಸಮಯದಲ್ಲಿ ಕಸಾನು ತುಂಬುತ್ತಾರೆ, ಕಸಾನು ಎತ್ಕೊಂಡೋಗಿ ತುಂಬೋದು ಎಲ್ಲ ಮಾಡ್ತಾರೆ. ಮತ್ತು ಇವರು ಕಸ ತುಂಬಿಕೊಂಡು ಹೋಗ್ತಾರೆ ಹೊರತು ಇವರೇನು ಚಿನ್ನ ಬೆಳ್ಳಿ ತುಂಬಿಕೊಂಡು ಹೋಗಲ್ಲ ಲಾರಿಗಳಿಗೆ. ಇವರು ಕಸಕ್ಕೆ ಸಂಬಂಧಪಟ್ಟವರೇ ಇವರು. ಹಾಗಾಗಿ ಇವತ್ತು ಇವ್ರಿಗೂ ಏನು ಗುತ್ತಿಗೆ ಪೌರ ಕಾರ್ಮಿಕರಿಗೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಇವತ್ತು ನೇರ ವೇತನ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವ್ರನ್ನೂ ಸಹ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನೇರವಾಗಿ ಸ್ಥಳೀಯ ಸಂಸ್ಥೆಗಳು ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.